ಪ್ರಚಾರದಲ್ಲಿ ದರ್ಶನ್ ಬ್ಯುಸಿ, ನಿರ್ಲಕ್ಷಿಸಿ ಬಿಟ್ರ ಆ ಒಂದು ವಿಷಯವನ್ನ, ದರ್ಶನ್ಗೆ ಕಾಡ್ತಾ ಇದೆಯಾ ಆ ಒಂದು ನೋವು. ಮಂಡ್ಯ ರಣಕಣದಲ್ಲಿ ನಟ ದರ್ಶನ್ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ, ಭರ್ಜರಿಯಾಗಿ ಪ್ರಚಾರವನ್ನ ಕೂಡ ಮಾಡಿದ್ರು, ಸುಮಲತಾ ಪರ ಭರ್ಜರಿ ಪ್ರಚಾರವನ್ನ ನಡೆಸಿದ್ರು. ಡಿ ಬಾಸ್ ಪ್ರಚಾರದಿಂದಾಗಿ ದರ್ಶನ್ಗೆ ಮತ್ತೆ ಕಾಡ್ತಾ ಇದೆ ಕೈನ ನೋವು. ಯಾಕೆಂದ್ರೆ ನೀವು ಕೂಡ, ನಿಮಗೂ ಕೂಡ ಗೊತ್ತಿದೆ, ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಫ್ರಾಕ್ಚರ್ ಆಗಿತ್ತು ಅವರ ಬಲಗೈ ಅನ್ನೋದು, ಅದು ಮತ್ತಷ್ಟು ಈಗ ಜಾಸ್ತಿ ಆಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಅಪಘಾತದಲ್ಲಿ ಕೈಗೆ ಪೆಟ್ಟು ಬಿದ್ದು ಪೆಟ್ಟನ್ನ ಮಾಡಿಕೊಂಡಿದ್ರು ದರ್ಶನ್ ಅವರು ಮಂಡ್ಯ ರಣಕಣದಲ್ಲಿ. ಅದಾದ್ಮೇಲೆ ಭರ್ಜರಿ ಆದಂತಹ ಪ್ರಚಾರವನ್ನ ಕೂಡ ನಡೆಸ್ತಾ ಇದ್ರು. ಸುಮಲತಾ ಅವರ ಪರವಾಗಿ ಭರ್ಜರಿ ಆದಂತಹ ಪ್ರಚಾರದಲ್ಲೂ ಕೂಡ ಪಾಲ್ಗೊಂಡಿದ್ರು. ಅಪಘಾತದಲ್ಲಿ ಕೈಗೆ ಪೆಟ್ಟು ಮಾಡಿಕೊಂಡಿದ್ರು ದರ್ಶನ್ ಅವರು. ಇಲ್ಲಿ ಚಕ್ರವರ್ತಿ ಕೈಗೆ ಪೆಟ್ಟಾಗಿದ್ರು ಕೂಡ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರ ಪರವಾಗಿ ಭರ್ಜರಿ ಆದಂತ ಕ್ಯಾಂಪೇನ್ ಅನ್ನ ನಡೆಸಿದ್ರು. ಇನ್ನು ಮೂರ್ನಾಲ್ಕು ದಿನಗಳ ಕಾಲ ಭರ್ಜರಿ ಮತಭೇಟೆಯನ್ನ ನಡೆಸಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಪ್ರಚಾರದ ವೇಳೆ ದರ್ಶನ್ ಅವರ ಕೈ ಕುಲುಕಿದ್ರು ಅಭಿಮಾನಿಗಳು. ಈ ಒಂದು ಸಂದರ್ಭದಲ್ಲಿ ಪೆಟ್ಟಾಗಿದ್ದಂತಹ ಕೈಗೆ ಮತ್ತಷ್ಟು ನೋವಾಗಿದೆ, ಕೈ ನೋವಿನ ಜೊತೆ ಸಾರ್ಥಿಗೆ ಕಾಡ್ತಾ ಇದೆ ಬೆನ್ನಿನ ನೋವು ಕೂಡ. ಸೊ ಹೀಗಾಗಿನೇ ಸ್ವಲ್ಪ ಮೂರು ದಿನಗಳ ಮಟ್ಟಿಗೆ ಬ್ರೇಕ್ ಅನ್ನ ತಗೊಂಡಿದ್ರು, ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಕೂಡ ಪಡೆದಿದ್ರು. ಯಜಮಾನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಬಳಿಕ ಮನೆಯಲ್ಲೇ ವಿಶ್ರಾಂತಿಯನ್ನ ಕೂಡ ಮಾಡಿದ್ರು. ಮಂಡ್ಯ ಪ್ರಚಾರದಿಂದ ಸ್ವಲ್ಪ ದಿನಗಳ ಕಾಲ, ಅಂದ್ರೆ ಮೂರ್ನಾಲ್ಕು ದಿನಗಳ ಕಾಲ ಈಗ ಆಲ್ರೆಡಿ ದೂರ ಉಳಿದಿದ್ದಾರೆ. ಮೋಸ್ಟ್ ಪ್ರಾಬಬಲಿ ನಾಳೆಯಿಂದ ಮತ್ತೆ ಪ್ರಚಾರಕ್ಕೆ ಇಳಿತಾ ಇದ್ದಾರೆ. ಅಭಿಮಾನಿಗಳಿಗೆ ಧೈರ್ಯವನ್ನ ಹೇಳಿದ್ದಾರೆ ದಿನಕರ್ ತೂಗುದೀಪ್, ಅಂದ್ರೆ ಸಹೋದರ ದರ್ಶನ್ ಅವರ ಸಹೋದರ. ಏನು ಭಯಪಡುವಂತದ್ದು ಏನೂ ಆಗಿಲ್ಲ, ಅವರು ಆರಾಮಾಗಿದ್ದಾರೆ, ಸ್ವಲ್ಪ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ ಅಂತ, ಚಿಕಿತ್ಸೆ ಪಡೆದು ಮನೆಯಲ್ಲೇ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ ಅಂತ ದಿನಕರ್ ತೂಗುದೀಪ್ ಅವರು ಅಭಿಮಾನಿಗಳಿಗೆ, ಅಂದ್ರೆ ದೊಡ್ಡ ಮಟ್ಟದ ಅಭಿಮಾನಿ ಬಳಗನೇ ಇದೆ ದರ್ಶನ್ ತೂಗುದೀಪ್ ಅವರಿಗೆ. ಸೊ ಹೀಗಾಗಿ ಅವರ ಅಭಿಮಾನಿಗಳು ಸಾಕಷ್ಟು ಜನ ದರ್ಶನ್ ಅವರಿಗೆ, ದರ್ಶನ್ ಅವರು ಹೇಗಿದ್ದಾರೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಚಾರಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ದಿನಕರ್ ತೂಗುದೀಪ್ ಅವರು ಆರಾಮಾಗಿದ್ದಾರೆ ದರ್ಶನ್ ಅವರು, ಅಂತಹದ್ದೇನು ಆಗಿಲ್ಲ, ಅಭಿಮಾನಿಗಳು ಆತಂಕ ಪಡುವಂತದ್ ಏನು ಆಗಿಲ್ಲ ಅನ್ನೋದನ್ನ ಕೂಡ ಮಾತುಗಳನ್ನು ಹೇಳಿದ್ದಾರೆ. ಚಿಕಿತ್ಸೆಯನ್ನ ಪಡೆದು ಮನೆಯಲ್ಲಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ ಅನ್ನೋದನ್ನ ದಿನಕರ್ ತೂಗುದೀಪ್ ಅವರು ದರ್ಶನ್ ಅವರ ಅಭಿಮಾನಿಗಳಿಗೆ ತಿಳಿಸಿದ್ದಾರೆ. ಇನ್ನು ಇವತ್ತು ದರ್ಶನ್ ಅವರು ಪ್ರಚಾರವನ್ನ ಮತ್ತೆ ಶುರು ಮಾಡ್ತಾ ಇದ್ದಾರೆ. ಅಪಘಾತದಲ್ಲಿ ಕೈಗೆ ಪೆಟ್ಟು ಏನ್ ಬಿದ್ದಿತ್ತು ಆ ಒಂದು ಕೈಗೆನೆ, ಅಂದ್ರೆ ಇಲ್ಲಿ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಕೈ ಕುಲುಕಿದಂತಹ ಸಂದರ್ಭದಲ್ಲಿ, ಹಾಗೆ ಪ್ರಚಾರಕ್ಕೆ ಕೈ ಬೀಸಿದಂತಹ ಸಂದರ್ಭದಲ್ಲಿ ಆ ಒಂದು ಕೈಗೆನೆ ಸಾಕಷ್ಟು ನೋವು ಮತ್ತಷ್ಟು ಶುರುವಾಗಿತ್ತು. ದರ್ಶನ್ ಸ್ವಲ್ಪ ಕೈಗೆ ಮೊನ್ನೆ ಒಂದು ಅದೆಲ್ಲೋ ಸ್ವಲ್ಪ ಇದಾಯ್ತು, ಟ್ವಿಸ್ಟ್ ಆಯ್ತು. ಸೊ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ 8th or 9th ಜಾಯಿನ್ ಆಗ್ತಾರೆ. ದರ್ಶನ್ ಸ್ವಲ್ಪ ಕೈಗೆ ಮೊನ್ನೆ ಒಂದು ಅದೆಲ್ಲೋ ಸ್ವಲ್ಪ ಇದಾಯ್ತು, ಟ್ವಿಸ್ಟ್ ಆಯ್ತು. ಸೊ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ 8th or 9th ಜಾಯಿನ್ ಆಗ್ತಾರೆ.